ಇಡೀ ಕನ್ನಡಿಗರು, ಇಡೀ ಚಿತ್ರೋದ್ಯಮ ಆಗಿರ್ಬೋದು, ಸಿನಿಮಾ ಪ್ರೇಮಿಗಳು ಯಾರ್ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ದರ್ಶನ್ ಸರ್ ಅವರ ಫ್ಯಾನ್ಸ್ ಯಾರಿದ್ದಾರೆ ಅವ್ರಿಗಾಗಿರ್ಬೋದು, ಅವರ ಆಚರಣೆ, ಅವರ ಸೆಲೆಬ್ರೇಷನ್ ಇದು ಸತ್ಯ. ಯಾಕೆಂತಂದ್ರೆ ನಾನು ಅವರನ್ನ ಎಲ್ಲ ಥರದಲ್ಲೂ ನೋಡಿದ್ದೀನಿ. ನಾ ಎಲ್ಲಿ ಪ್ಲೇಸ್ ಮಾಡಿ ಅದನ್ನ ಪರ್ಫೆಕ್ಟ್ ಆಗಿ ಕೆಲಸ ಅವ್ರು ಅದನ್ನ ಆಗಿರ್ತಾರೆ ಅಂತ ಅನ್ನೋದಕ್ಕೆ ಒಬ್ಬ ಗೆಳೆಯ ಅಂತಂದ್ರೆ ಬಹಳ 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 ನಿಷ್ಠೆಯ ಗೆಳೆಯರಾಗಿರ್ತಾರೆ, ನಿರ್ಮಾಪಕರುಗಳಿಗೆ ಬಹಳ ನಿಷ್ಠೆಯ ನಟರಾಗಿರ್ತಾರೆ, ನಿರ್ದೇಶಕರು ಅಂತ ಬಂದಾಗ ಒಬ್ಬ ಅದ್ಭುತವಾದಂಥ ಸ್ಟೂಡೆಂಟ್ ಆಗಿರ್ತಾರೆ ಅವರು. ಇವತ್ತಿಗೂ ಕೂಡ ಅವರ ಕಲಿಕೆ ಬಿಟ್ಟಿಲ್ಲ. ಎಲ್ಲಿ ತನಕ ಒಬ್ಬ ಮನುಷ್ಯ ಕಲಿತಾ ಇರ್ತಾನೆ ಅಲ್ಲಿ ತನಕ ಅವ್ರ ಏಳಿಗೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ದರ್ಶನ್ ಸರ್ ಅವರೇ ಬಹಳ ಜೀವಂತ ಉದಾಹರಣೆ. ಅದು ನನಗೆ ಯಾವುದೋ ಒಂದು ಹಿಂದಿನ ಒಂದು ಸಿನಿಮಾ ಶೂಟಿಂಗ್ ಹೋದಾಗ ಸುಮಾರು ಅವ್ರಿಗೆ ಎಲ್ಲರಿಗೂ ಊಟ ಮಾಡಿಸೋವಂಥದ್ದು ಭಯಾನಕ ಇಷ್ಟ ಅವ್ರಿಗೆ. ಒಂದಿಷ್ಟು ನಮಗೆ ತಿನ್ನಿಸ್ಬಿಡ್ತಾರೆ, ಅವ್ರೇನೂ ಹಾಕ್ಕೊಂಡಿರಲಿಲ್ಲ ಅವತ್ತು, ಅವ್ರೇನು ಹಾಕ್ಕೊಂಡಿರಲಿಲ್ಲ. ಸರ್ ಯಾಕೆ ನನ್ಗೆ ಮಾತ್ರ ಆಗ್ತಾ ಇದೆ, ನಿಮ್ಗೇನು ನಿಮ್ಮ ತಟೆ ಖಾಲಿ ಇದೆ ಏನು ಅಂತಂದಾಗ ಅದಕ್ಕೆ ಅವ್ರು ಹೇಳಿದ್ದೇನು ಗೊತ್ತಾ, ಒಳಗಡೆ ಒಬ್ಬ ನಿರ್ದೇಶಕರು ಒಂದು ಶರ್ಟ್ಲೆಸ್ ಅಂದರೆ ಶರ್ಟನ್ನು ಬಿಚ್ಚಿ ಒಂದು ಸೀನ್ ಮಾಡಬೇಕು ಅಂತ ಇದೆ, ಅದಕ್ಕೋಸ್ಕರ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ನಾನು ಅನ್ನ ಊಟ ಮಾಡಿಲ್ಲ ಅಂದರು. ಈ ಥರದವ್ರು ಸಿಗ್ತಾರ ನಮಗೆ? ಇದಕ್ಕೆ ತಾನೇ ಸಕ್ಸಸ್ ಅಂತೀವಿ, ಅಂಥವ್ರಿಗೆ ತಾನೇ ಇದೆಲ್ಲ ಒಲಿದು ಬರೋದಕ್ಕೆ ಸಾಧ್ಯವಿರುತ್ತೆ. ಇವತ್ತು ಅವರ ಸಮಕಾಲೀನರಾಗಿ ನಾನು ಅವರ ಜೊತೆಯಲ್ಲಿ ಕೆಲಸ ಮಾಡಿದ್ದಂಥ ಪುಣ್ಯ ಇವತ್ತು ನನಗೆ ಸಿಕ್ಕಿದೆ ಅಂತಂತಂದರೆ ಅದು ದರ್ಶನ್ ಸರ್ ಅವ್ರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಅದು ಸರ್ ಈ 25 ವರ್ಷ ಒಂದು ಘಟ್ಟ, 25 ವರ್ಷದ ನಂತರ ಇದೆಯಲ್ಲ ಇದು ಇನ್ನೊಂದು ಬಹಳ ಅದ್ಭುತವಾದ ಘಟ್ಟ. ಅದು ಖಂಡಿತ ಹೇಳ್ತೀನಿ, ಅವರು ಆಯ್ಕೆ ಮಾಡ್ಕೊಂತಿರೋ ಸಿನಿಮಾಗಳಿದೆಯಲ್ಲ ನಿಜಕ್ಕೂ ಇಲ್ಲಿಂದ ಮೇಲೆ 25 ವರ್ಷ ಇದೆ ಗೊತ್ತಾ, 25 ಅಲ್ಲ 50 ಇದೆ ಗೊತ್ತಾ, ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತನ್ನುವಂಥದ್ದು. ಆ ಭಗವಂತ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು, ಅವ್ರಿಗೆ ನಾನೇನು ಸಕ್ಸಸ್ ಕೊಡಬೇಕಾಗಿಲ್ಲ, ಸಕ್ಸಸ್ಸು ಅವ್ರು ಖಂಡಿತ ಎಲ್ಲಾನು ನೋಡ್ಬಿಟ್ಟಿದ್ದಾರೆ. ನಾನು ಕೋರ್ಕೊಳ್ಳೋದಿಷ್ಟೇ, ಅದ್ಭುತವಾದಂಥ ಆರೋಗ್ಯ ಕೊಡಲಿ ಅವ್ರಿಗಿನ್ನೂ, ನಮ್ಮ ಜೊತೆಯಲ್ಲಿ ಇನ್ನೂ 10 ವರ್ಷ 100 ವರ್ಷ ನಮ್ಮ ಜೊತೆಯಲ್ಲಿ ಅವರು ಇದೇ ಥರದ ಕಥೆಯನ್ನು ನಂಬಿಕೊಂಡಂಥ ಇವರಿಗೆ, ಅವರ ಫ್ಯಾನ್ಸ್ಗಳಿಗೆ ಇನ್ನೂ ಹೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಬರುವಂತ ದೇವರು ಅವ್ರಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಎಂತ ಅದ್ಭುತವಾದಂತ ಮಾತನ್ನ ಆಡಿದ್ರಿ, ಅದೇ ಜೊತೆಗೆ ಒಂದ್ 2 ಲೈನ್ ಹಾಡ್ಬಿಟ್ರು ಖುಷಿ ಆಗ್ಬಿಡುತ್ತೆ. ಎಲ್ಲ ಮುಗಿಲಿ, ಎಲ್ಲರಿಗೂ ಮಾತಾಡ್ತಾ ನೀವ್ ಹಾಡೋದ್ರಲ್ಲಿ ಕರಿ, ಬನ್ನಿ ಬನ್ನಿ ಸರ್, ಮುಂದೆ ಬಂದ್ಬಿಡಿ, ಮುಂದೆ ಬಂದ್ಬಿಡಿ, ಬನ್ನಿ. 2 ಲೈನು 2 ಲೈನು ಅವ್ರಿಗೆ ಚೆನ್ನಾಗಿದೆ ಲೈನ್ಸ್. ಎಸ್, ಅವರ ರೀಸೆಂಟ್ ಸಿನಿಮಾ ಅದು. ಊರೇ ಹೆತ್ತ ಮಗ ನಿಂದು ಎಂತ ತ್ಯಾಗ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣೆಯ, ನಿಂದು ತಾಯಿ ಗುಣ ಉಳಿರೋದಿಲ್ಲ ಋಣ, ನಿನ್ನ ಪಡ್ಕೊಂಡಿದ್ದೆ ಪುಣ್ಯ ಕಣೆಯ. ಪುಣ್ಯಾತ್ಮ 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 ಪುಣ್ಯಾತ್ಮ. ಥ್ಯಾಂಕ್ ಯು ಸರ್, ಅರೇ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅರುಣ್ ಸರ್.